ನಮಸ್ಕಾರ ಎಲ್ರಿಗೂ ಸಹ ಗಣೇಶ್ ಕಾರಂತ್ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಪಾಕಿಸ್ತಾನ ವರ್ಸಸ್ ಯು ಎಸ್ ಎ ಮ್ಯಾಚ್ ಇದು ವಿಡಿಯೋ ಬರಲಿ 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 ಅಂತ ಎಲ್ಲರೂ ಸಹ ಕೇಳ್ತಾಯಿದ್ರಿ ನಾವು ಪೂರ್ತಿ ಮ್ಯಾಚ್ ನೋಡಿದ್ದೇವೆ ಪೂರ್ತಿ ಮ್ಯಾಚ್ ಸೂಪರ್ ಓವರ್ ಮುಗಿಯುವಾಗ ಒಂದು ಮುಕ್ಕಾಲಾಗಿದೆ ಒಂದು ಮುಕ್ಕಾಲಿಗೆ ಇಷ್ಟು ಜೋರಾಗಿ ಓ ಅಂತ ಅಪಾರ್ಟ್ಮೆಂಟಲ್ಲೆಲ್ಲ ಬೊಬ್ಬೆ ಹೊಡಲಿಕ್ಕಾಗೋದಿಲ್ಲ ಸೊ ಬೆಳಿಗ್ಗೆ ಆದಮೇಲೆ ವಿಡಿಯೋ ಮಾಡುವಂಥ ಅದಕ್ಕೆ ಕಾದೆ ನಮ್ಮ ಗ್ರಹಚಾರಕ್ಕೆ ಕಳೆದ ಒಂದು ತಿಂಗಳಿಂದ ಮನೆಯಲ್ಲಿ ಜಿಯೋ ನೆಟ್ವರ್ಕ್ ಇಲ್ಲ ಮನೆಯಲ್ಲಿ ಎಲ್ಲಿ ಯಾವ ಮೂಲೆ ಹೋದರೂ ಜಿಯೋ ನೆಟ್ವರ್ಕ್ ಆಗೋದಿಲ್ಲ ಬಟ್ ವೈಫೈ ವರ್ಕ್ ಆಗ್ತಿತ್ತಲ್ಲ ಸೊ ಐ ವಾಸ್ ಲೈಕ್ ಓಕೆ ವೈಫೈ ಹಾಗೂ ಸ್ಪೀಡ್ ಇರ್ತದೆ ವೀಡಿಯೋ ಮಾಡಲಿಕ್ಕೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ ಮತ್ತು ವಾಟ್ಸಪ್ ಕಾಲ್ ಎಲ್ಲ ಮಾಡ್ಬೋದು ಅಂತ ಏನು ನಾನೇನು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ ಕಳೆದ ಎರಡು ದಿನಗಳಿಂದ ವೈಫೈ ಕೂಡ ವರ್ಕ್ ಆಗ್ತಾಯಿಲ್ಲ ವೈಫೈನ ಹಾಳಾಗಿದೆ ಟೆಕ್ನಿಷಿಯನ್ ಕೂಡ ಕರೆಕ್ಟಾಗಿ ಬಂದಿಲ್ಲ ಇನ್ನೂ ಸಹ ಸೊ ಮ್ಯಾಚ್ ನೋಡಿದೇನೆ ವೀಡಿಯೋ ಮಾಡಿದರೆ ಸಹ ಅಪ್ಲೋಡ್ ಮಾಡಲಿಕ್ಕೆ ನೆಟ್ವರ್ಕ್ ಬೇಕಲ್ಲ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೇನೆ ಈಗ ವೈಫೈ ಸರಿಯಾಗ್ಬೋದು ಈಗ ವೈಫೈ ಸರಿ ಆಗ್ಬೋದು ಇಲ್ಲ ಇವತ್ತಾದರೂ ಸ್ವಲ್ಪ ನೆಟ್ವರ್ಕ್ ಸಿಗ್ಬೋದು ಅಟ್ಲೀಸ್ಟ್ ಇಲ್ಲ ಏನೂ ಇಲ್ಲ ವೈಫೈ ಇಲ್ಲ ನೆಟ್ವರ್ಕ್ ಇಲ್ಲ ಎಂಥದ್ದು ಇಲ್ಲ ಬಾಲ್ಕನಿಯಲ್ಲಿ ಕೂತ್ಕೊಂಡು ಏನೋ ನಮ್ಮದು ಕೆಲಸ ಎಲ್ಲ ಮಾಡ್ತಾಯಿದ್ದೇವೆ ಬಟ್ ಈಗ ವೀಡಿಯೋ ಮಾಡಬೇಕಲ್ಲ ಯಾವಾಗ ವೀಡಿಯೋ ಮಾಡೋದು ಅದಕ್ಕೋಸ್ಕರ ಈಗ ಅಪಾರ್ಟ್ಮೆಂಟ್ ಹೊರಗೆ ಕಾರ್ ಪಾರ್ಕ್ ಮಾಡಿ ಕಾರ್ ಒಳಗಡೆ ಕೂತ್ಕೊಂಡು ಮೈಕೆಲ್ಲ ತಂದು ತಂದಿದ್ದೇನೆ ಮತ್ತು ಕಾರ್ ಹೋಲ್ಡರಿಗೆ ಫೋನನ್ನೆಲ್ಲ ಫಿಕ್ಸ್ ಮಾಡಿ ಅಂತೂ ಇಂತು ವೀಡಿಯೋ ಮಾಡಲೇಬೇಕು ಯಾಕಂದರೆ ಈ ಮ್ಯಾಚಿದ ಬಗ್ಗೆ ಮಾತಾಡಲೇಬೇಕು ಮಾರ್ರೆ ಅಂತ ಈಗ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಜನಾರ್ದನ್ ಸರ್ ಬರುವಂಥವರಾಗಲಿ ನಮಸ್ಕಾರ ಎಲ್ರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಾಲವೇ ಕ್ಷೇಮ ವಯಸ್ಸು ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಸ್ ಕ್ರಿಕೆಟ್ ಜಗತ್ತಿಗೆ ಈ ಒಂದು ಪಾಕಿಸ್ತಾನ ಕಳಂಕ ಅನ್ನುವ ರೀತಿಯಲ್ಲಿ ನಿನ್ನೆ ಪಾಕಿಸ್ತಾನ ಕ್ರಿಕೆಟ್ ಆಡಿದರು ಯು ಎಸ್ ಎ ವಿರುದ್ಧ ಸೂಪರ್ ಓವರಲ್ಲಿ ಸೋತರು ಪಾಕಿಸ್ತಾನ ಎರಡು ಸಾವಿರದ ಇಪ್ಪತ್ತೆರಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿನ ಫೈನಲಿಸ್ಟ್ ಆಗಿರುವಂತಹ ಪಾಕಿಸ್ತಾನ ಈಗ ಗ್ರೂಪ್ ಸ್ಟೇಜಲ್ಲಿ ಢಮ್ ಅಂತ ಹೊರಗಡೆ ಹೋಗುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಸಿ ನಿನ್ನೆ ಮ್ಯಾಚ್ ಸ್ಟಾರ್ಟ್ ಆದಾಗ ಪಾಕಿಸ್ತಾನ ವರ್ಸಸ್ ಯು ಎಸ್ ಇದ್ದಾಗ ಓಕೆ ಪಾಕಿಸ್ತಾನ ವಿನ್ ಆಗ್ತಿದೆ ಅಂತ ಅಂದ್ಕೊಂಡೋದು ಯಾಕಂತಂದರೆ ಯು ಎಸ್ ಎ ಒಂದು ಅಸೋಸಿಯೇಟ್ ನೇಷನ್ ಅಂದರೆ ಕ್ರಿಕೆಟಿಂಗ್ ನೇಷನ್ ಆ್ಯಂಡ್ ಅವರಲ್ಲಿ ಸುಮಾರು ಜನ ಪಾರ್ಟ್ ಟೈಮ್ ಕ್ರಿಕೆಟರ್ಸ್ ಅವರ ಬಗ್ಗೆ ಮತ್ತೆ ಮಾತಾಡ್ತೇನೆ ಯಾರ್ಯಾರು ಅಂತ ಪಾರ್ಟ್ ಟೈಮ್ ಕ್ರಿಕೆಟರ್ಸ್ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಕ್ರಿಕೆಟ್ ಕೂಡ ಆಡ್ತಾ ಇರುವಂತಹ ಆಟಗಾರರು ಸೊ ಅಂಥವ್ರ ವಿರುದ್ಧ ಖಂಡಿತವಾಗಿ ಸಹ ಪಾಕಿಸ್ತಾನ ವಿನ್ ಆಗ್ತದೆ ಅಂತ ಎಲ್ಲರೂ ಸಹ ಅಂದ್ಕೊಂಡದ್ದು ಬಟ್ ಆದದ್ದೇ ಬೇರೆ ಓ ಮೈ ಗಾಡ್ ಇದು ನನ್ನ ನನ್ನ ಪ್ರಕಾರ ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಬಿಗ್ಗೆಸ್ಟ್ ಅಪ್ಸೆಟ್ ಬರೀ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತಲ್ಲ ಟಿ ಟ್ವೆಂಟಿ ಕ್ರಿಕೆಟಲ್ಲಿಯೇ ಸುಮಾರು ಅಪ್ಸೆಟ್ಗಳಾಗಿವೆ ಈಗ ನೆದರ್ಲ್ಯಾಂಡು ಇಂಗ್ಲೆಂಡನ್ನು ಸೋಲ್ಸಿರೋದು ಅಥವಾ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡನ್ನು ಅನ್ನು ಸೋಲ್ಸಿರೋದು ಈ ಥರ ಸುಮಾರು ಉಂಟು ಬಾಂಗ್ಲಾದೇಶ ನಮ್ಮ ಮೇಲೆ ವಿನ್ ಆಗಿರೋದು ಒಂದು ವರ್ಲ್ಡ್ ಕಪ್ಪಲ್ಲಿ ಟಿ ಟ್ವೆಂಟಿ ಟಿ ಟ್ವೆಂಟಿಯಲ್ಲಿ ಸಹ ವಿನ್ ಆಗಿದ್ದಾರೆ ಟಿ ಟ್ವೆಂಟಿಯ ಅಥವಾ ಅಥವಾ ಐ ಯಾವುದೋ ಒಂದು ಐಲಿ ಅಂತ ಕಾಣ್ತದೆ ಈ ಥರದ್ದು ಸುಮಾರು ವರ್ಲ್ಡ್ ಕಪ್ಗಳಲ್ಲಿ ಟಿ ಟ್ವೆಂಟಿಯನ್ನು ಮಾತ್ರ ಮಾತಾಡ್ತಿಲ್ಲ ನಾನು ಒಂದಿಷ್ಟು ಕ್ರಿಕೆಟಲ್ಲಿ ಒಂದಿಷ್ಟು ಅಪ್ಸೆಟ್ಗಳಾಗಿರ್ತದಲ್ಲ ಬಟ್ ಇಡೀ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇದಕ್ಕಿಂತ ದೊಡ್ಡ ಅಪ್ಸೆಟ್ ಯಾವುದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ಇದು ನಂಬರ್ ಒನ್ ಅಪ್ಸೆಟ್ ಒಂದು ಅಸೋಸಿಯೇಟ್ ನೇಷನ್ ಅದರಲ್ಲಿ ಸಹ ಅರ್ಧಕ್ಕರ್ಧ ಜನ ಪಾರ್ಟ್ ಟೈಮ್ ಕ್ರಿಕೆಟರ್ಸ್ ಆ್ಯಂಡ್ ಕಳೆದ ವರ್ಷದ ವರ್ಲ್ಡ್ ಕಪ್ಪಿನ ಫೈನಲ್ ಸೋಲ್ಸು ಅಂತಂದರೆ ದೊಡ್ಡ ವಿಷಯ ಕಂಗ್ರ್ಯಾಚುಲೇಷನ್ಸ್ ಯು ಎಸ್ ಎಂಥ ಕೆಟ್ಟದಾಗಿ ಆಟ ಆಡಿದರು ಅಂತಂದರೆ ಪಾಕಿಸ್ತಾನ ಅಥವಾ ಎಷ್ಟು ಒಳ್ಳೆಯ ಹೋರಾಟ ಪ್ರದರ್ಶನ ಮಾಡಿದ್ರು ಯು ಎಸ್ ಎ ನಂಗೆ ಯಾವುದನ್ನು ಹೊಗಳಬೇಕಂತ ಗೊತ್ತಾಗ್ತಿಲ್ಲ ಪಾಕಿಸ್ತಾನವನ್ನು ಅಥವಾ ಯು ಎಸ್ ಎ ತಂಡವನ್ನು ಆ ರೇಂಜಿಗೆ ಹೊಗಳಬೇಕಾ ಅಂತ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ ಇಪ್ಪತ್ತು ಓವರಲ್ಲಿ ಹೊಡಲಿಕ್ಕಾದದ್ದು ನೂರ ಐವತ್ತೊಂಬತ್ತು ರನ್ನು ಮಾತ್ರ ಏನಿದು ಬೌಲಿಂಗ್ ಪಿಚ್ ಏನಲ್ಲಪ್ಪ ಇದು ಈಸಿಲಿ ನೂರ ಎಂಬತ್ತು ನೂರ ಎಂಬತ್ತೈದು ಹೊಡೆಯುವಂಥ ಪಿಚ್ ಅಂತ ಹೇಳಿಕೊಳ್ಳುವಂಥ ಸ್ಲೋ ಪಿಚ್ ಆಗಿರಲಿಲ್ಲ ಇಲ್ಲ ಇವರು ಏನೋ ಪೂರ್ತಿ ಒದ್ದೆ ಹೋಗಿದ್ರು ಅಂತ ಕಾಣ್ತದೆ ಪಾಕಿಸ್ತಾನ ಇಪ್ಪತ್ತಾರು ರನ್ನಿಗೆ ಮೂರು ವಿಕೆಟ್ ಹೋಗಿ ಆಗಿತ್ತು ಪಾಕಿಸ್ತಾನದ ಫಸ್ಟ್ ಇಪ್ಪತ್ತಾರು ಇದು ಪವರ್ ಪ್ಲೇಲಿ ಇಪ್ಪತ್ತಾರು ರನ್ನಿಗೆ ಮೂರು ವಿಕೆಟ್ ಹೋಗಿ ಆಗಿತ್ತು ಎಂಥ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವರ ಕ್ಯಾಪ್ಟನ್ ಬಾಬರ್ ಅಜಮ್ ಅವರು ಇಪ್ಪತ್ನಾಲ್ಕು ಬೌಲಿಗೆ ಹತ್ತು ರನ್ ಇದು ಯಾವ ಇದು ಕ್ರಿಕೆಟ್ ಅಂತ ನಂಗೆ ಅರ್ಥ ಆಗೋದಿಲ್ಲಪ್ಪ ಟಿ ಟ್ವೆಂಟಿಯಲ್ಲಿ ಇಪ್ಪತ್ನಾಲ್ಕು ಬಾಲಿಗೆ ಹತ್ತು ರನ್ ಆಯಿತು ಒಂದು ಕಡೆಯಿಂದ ವಿಕೆಟ್ ಹೋಗ್ತಾ ಉಂಟು ಬಟ್ ಇಪ್ಪತ್ನಾಲ್ಕು ಬಾಲಿಗೆ ಹತ್ತು ಕಮೋನ್ ಯಾರು ಇದಕ್ಕೆಲ್ಲ ಅಂದರೆ ಡಿಫೆಂಡ್ ಮಾಡಬಾರ್ದು ಯಾರು ಸಹ ಇದನ್ನು ಇಲ್ಲೋ ಇಲ್ಲೋ ಒಂದು ವಿಕೆಟ್ ಹೋಗ್ತಿತ್ತು ಅಂತ ಹಾಗೆ ಇಪ್ಪತ್ನಾಲ್ಕು ಬಾಲಿಗೆ ಹತ್ತು ಇದು ಸೀರಿಯಸ್ಲಿ ಕ್ರೈಮ್ ಅವ್ರು ಔಟ್ ಆದಾಗ ನಲ್ವತ್ಮೂರು ಬಾಲಿಗೆ ನಲ್ವತ್ನಾಲ್ಕು ರನ್ ಹೊಡೆದ್ದು ಔಟ್ ಆದರು ಬಟ್ ಎಂಥ ರನ್ನ ಬಾಲ್ ಮಾರ್ರೆ ರನ್ನ ಬಾಲ್ ಎಲ್ಲ ತಪ್ಪು ಇದು ಶುದ್ಧ ತಪ್ಪು ಇದಕ್ಕೆ ಹೊಣೆಗಾರರು ಈ ಸೋಲಿಗೆ ಅವರು ಕೂಡ ಒನ್ ಆಫ್ ದನ ಹೊಣೆಗಾರರು ಮತ್ತು ಶಾದಾಬ್ ಖಾನ್ ಎಲ್ಲ ಬಂದು ದಡಬಡ ಅಂತ ಹೊಡೆದು ನೂರ ಐವತ್ತೊಂಬತ್ತರ ತನಕ ಬೆಳೆಯಿತ್ತು ಬಟ್ ಏನು ಬೌಲಿಂಗ್ ಮಾರ ನೇತ್ರ ವಲ್ಕರ್ ಇದು ಇವರ ಬಗ್ಗೆ ಮಾತಾಡ್ಬೇಕು ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ನೇತ್ರವಾಲ್ಕರಿಗೆ ಕೊಡಬೇಕಿತ್ತು ನಾಲ್ಕು ಓರಿಗೆ ಹದಿನೆಂಟು ರನ್ನಿಗೆ ಮೂರು ವಿಕೆಟ್ ಆ್ಯಂಡ್ ಈಸ್ ಅ ಪಾರ್ಟ್ ಟೈಮ್ ಕ್ರಿಕೆಟರ್ ಸಿ ಅವರ ಬಗ್ಗೆ ಒಂದು ಹೇಳ್ತೇನೆ ಸಂಕ್ಷಿಪ್ತವಾಗಿ ಯಾಕಂತಂದರೆ ಈಗ ವಿಡಿಯೋ ಮಾಡುವಷ್ಟು ಮಾಡೋ ಹೊತ್ತಿಗೆ ಒಂದಿಷ್ಟು ಮೀಮ್ ಅದೀದಲ್ಲ ಹರಿದಾಡಿರ್ತದಲ್ಲ ಇನ್ನೂ ಸಹ ಜಾಸ್ತಿ ಅವರ ವಿಷಯ ಗೊತ್ತಾಗ್ತದೆ ನಮಗೆ ಸೇ ಅವರು ಮುಂಬೈಲಿ ಹುಟ್ಟಿ ಬೆಳೆದದ್ದು ಆ್ಯಂಡ್ ಎರಡು ಸಾವಿರದ ಹತ್ತರಲ್ಲಿ ಅಂಡರ್ ನೈನ್ಟೀನು ವರ್ಲ್ಡ್ ಕಪ್ಪಿಗೆ ಭಾರತಕ್ಕೆ ಅವರು ಆಡಿದರು ಬಟ್ ನಿಮಗೆ ಗೊತ್ತು ಭಾರತದಲ್ಲಿ ಲಕ್ಷಾಂತರ ಜನ ಕ್ರಿಕೆಟರ್ಸ್ ಏನೇನೋ ಆಡ್ತಾರೆ ಅದರಲ್ಲಿ ಹನ್ನೊಂದು ಜನರಿಗೆ ಮಾತ್ರ ಭಾರತವನ್ನು ಪ್ರತಿನಿಧಿಸುವಂಥ ಅವಕಾಶ ಸಿಗ್ತದೆ ಎಲ್ಲರಿಗೂ ಸಹ ಸಿಗೋದಿಲ್ಲ ಕೆಲವರಿಗೆ ಅನ್ಫೇರ್ ಅಂತ ಅನಿಸ್ತದೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗೆ ಲೈಫ್ ಭಾರತದಲ್ಲಿ ಅಂತೂ ಎಲ್ಲರಿಗೆ ಸಹ ಅನ್ಫೇರ್ ಅಂತವೇ ಅನ್ನಿಸ್ತದೆ ಎಂತ ಸಹ ಆದರೂ ಸಹ ನನಗೆ ಮೋಸ ಆಯ್ತು ಅಂತವೇ ಅನ್ನಿಸ್ತದೆ ಸೊ ಎರಡು ಸಾವಿರದ ಹತ್ತಕ್ಕೆ ಭಾರತವನ್ನು ರೆಪ್ರೆಸೆಂಟ್ ಮಾಡಿದಂಥ ಆಟಗಾರ ಅಂಡರ್ ನೈನ್ಟೀನಲ್ಲಿ ಅಂಡ್ ಆವಾಗ ಏನಾಗಿತ್ತು ಅವರು ಅಂಡರ್ ನೈನ್ಟೀನ್ ಎರಡು ಸಾವಿರದ ಹತ್ತಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಪಾಕಿಸ್ತಾನದ ವಿರುದ್ಧ ಆಡಿದರು ಐ ಥಿಂಕ್ ಫೈನಲ್ ಅಂತ ಅನಿಸ್ತದೆ ಅಂಡ್ ಆ ಟೀಮಲ್ಲಿ ಪಾಕಿಸ್ತಾನದ ಟೀಮಲ್ಲಿ ಬಾಬರ್ ಅಜಮ್ ಅವರಿದ್ರು ಅಂತ ಕ್ಯಾಪ್ಟನ್ ಅಲ್ಲ ಬಾಬರ್ ಅಜಮ್ ಅವರು ಇದ್ದರು ಈಗ ನೇತ್ರವಲ್ಕರ್ ಅಮೇರಿಕಾಗೆ ಶಿಫ್ಟ್ ಆಗಿದ್ದಾರೆ ಅಂಡ್ ಹೀ ಇಸ್ ಅ ಫುಲ್ ಟೈಮ್ ಇಂಜಿನಿಯರ್ ಅವರು ಒರಾಕಲ್ ಕಂಪನಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಹೀಸ್ ಅ ಪಾರ್ಟ್ ಟೈಮ್ ಕ್ರಿಕೆಟರ್ ಥ್ಯಾಂಕ್ಸ್ ಟು ಒರಾಕಲ್ ಒರಾಕಲ್ ಅವರು ನೇತ್ರವಲ್ಕರ್ ಅವರಿಗೆ ಈ ವರ್ಲ್ಡ್ ಕಪ್ ಆಡಲಿಕ್ಕೆ ಬಿಟ್ಟಿದ್ದಕ್ಕೆ ಒರಾಕಲ್ ಕಂಪನಿಗೆ ಥ್ಯಾಂಕ್ಸ್ ಹೇಳಬೇಕು ಒರಾಕಲ್ ಕಂಪನಿ ಆಲ್ರೆಡಿ ಟ್ವೀಟ್ ಕೂಡ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಯು ಎಸ್ ಆ್ಯಂಡ್ ನಮ್ಮ ಇಂಜಿನಿಯರ್ ನೇತ್ರವಲ್ಕರ್ ಕೂಡ ಸೂಪರಾಗಿ ಆಡಿದ್ದಾರೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ ಅಂತ ಕಾಣ್ತದೆ ಎಂಥ ಮಾರ್ರೆ ಒಬ್ಬ ಹೀಗೆ ಇಂಜಿನಿಯರ್ ಕೆಲಸ ಮಾಡಿಕೊಂಡು ನನಗೆ ಇದೆಲ್ಲ ವಾವ್ ಅಂತ ಅನ್ನಿಸೋದು ಇಲ್ಲಿ ಕೆಲವರು ಏನು ಮಾಡ್ತಾರೆ ಇಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಅಲ್ಲಿ ಹೋಗ್ತಾರೆ ಕೆಲಸಕ್ಕೆ ಅಂತ ಹೋಗ್ತಾರೆ ಕೊನೆಗೆ ಆ ಕೆಲಸ ಬಿಟ್ಟು ಅಲ್ಲಿ ಒಂದು ಇನ್ನೊಂದು ಕ್ರಿಕೆಟ್ ನನ್ನ ಕ್ರಿಕೆಟನ್ನು ಕರಿಯರಾಗಿ ರೂಪಿಸ್ಕೊಳ್ತಾರೆ ಬಟ್ ಇವರು ಕೆಲಸ ಬಿಡದೆ ಪಾ ಇಸ್ ಅ ಸೀರಿಯಸ್ಲಿ ಒಂದು ಎಂಥ ಒಂದು ಜರ್ನಿ ಮಾರ ವಾವ್ ಅಂತ ಅನಿಸುದು ನನಗೆ ಈಗ ಮಾತಾಡೋಕೆ ಸಹ ಜುಮ್ಮು ಅಂತ ಅನ್ನಿಸ್ತದೆ ಕೆಲಸ ಮಾಡಿಕೊಂಡು ಇದೆಲ್ಲ ಹೇಗೆ ಅಂತ ನಂಗೆ ಅರ್ಥ ಆಗಿಲ್ಲ ಆ್ಯಂಡ್ ಈವನ್ ಯು ಎಸ್ ಎ ತಂಡದ ಕ್ಯಾಪ್ಟನ್ ಪಟೇಲ್ ಅವರು ಕೂಡ ಇಂಡಿಯನ್ ಮೂಲದವರು ಐ ಥಿಂಕ್ ಹಿ ವಾಸ್ ಅ ಶೆಫ್ ಅಡುಗೆ ಮಟ್ಟ ಅಂತ ಹೇಳ್ತಾರಲ್ಲ ಆ ಕೆಲಸ ಮಾಡಿಕೊಂಡಿದ್ದವರು ಈಗ ಯು ಎಸ್ ಎ ತಂಡದ ಕ್ಯಾಪ್ಟನ್ ಅವರು ಕೂಡ ಸೂಪರಾಗಿ ಹೇಳಿದೆ ಅವರ ಬಗ್ಗೆ ಮತ್ತೆ ಮಾತಾಡ್ತೇನೆ ಆ್ಯಂಡ್ ನೇತ್ರವಲ್ಕರ್ ಮತ್ತು ಆ ಹೆಸರು ಮರ್ತೋಯ್ತು ಮರ ಹೆಸರು ಮರ್ತೋಯ್ತು ಭಾರಿ ಕಷ್ಟ ಉಂಟು ಆ ಹೆಸರು ಸ್ಪಿನ್ನರ್ ಕೆಂಜಿಗೆ ಸಮ್ಥಿಂಗ್ ಕೆಂಜಿಗೆ ಅವರು ಮೂಲತಃ ಏನೋ ನನಗೆ ಮೀಮ್ ನೋಡಿತ್ತು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಇಫ್ ಇಟ್ ಈಸ್ ಎಸ್ ಸೂಪರ್ ಅವರು ಕೂಡ ಮೂರು ವಿಕೆಟ್ ಕಿತ್ತರು ಏನು ಬೌಲಿಂಗು ಏನು ಫೀಲ್ಡಿಂಗ್ ಫೀಲ್ಡಿಂಗ್ ನೋಡೋಕೆ ಎಷ್ಟು ಖುಷಿಯಾಗ್ತಿತ್ತಂದರೆ ಫಸ್ಟ್ ವಿಕೆಟ್ ಇದು ಆ ಸ್ಲಿಪ್ ಕ್ಯಾಚ್ ಬಾ ಸೂಪರಪ್ಪ ಸೂಪರ್ ಫೀಲ್ಡಿಂಗ್ ಎಲ್ಲ ಸೂಪರಾಗಿತ್ತು ಇಪ್ಪತ್ತು ಓವರಿಗೆ ನೂರೈವತ್ತೊಂಬತ್ತು ರನ್ ಹೊಡಿಲಿಕ್ಕೆ ಮಾತ್ರ ಸಾಧ್ಯವಾದದ್ದು ಪಾಕಿಸ್ತಾನಕ್ಕೆ ಥ್ಯಾಂಕ್ಸ್ ಟು ಶಹೀನ್ಷಾ ಆಫ್ರೀದಿ ಅವರು ಕೊನೆ ಕ್ಷಣದಲ್ಲಿ ಒಂದು ಸ್ವಲ್ಪ ದಡಬಡ ಅಂತ ಹೊಡೆದ್ರು ಮತ್ತು ಶಾದಾಬ್ ಖಾನ್ ಇವರಿಬ್ಬರ ದೆಸೆಯಿಂದಾಗಿ ಅಷ್ಟು ಬಂತು ಬರೀ ಬಾಬರ್ ಅಜಮ್ ಅವರನ್ನು ನಂಬಿಕೊಂಡಿದ್ದು ನೂರಿಪ್ಪತ್ತು ರನ್ ಬರ್ತಿತ್ತು ಅಷ್ಟೇ ರನ್ನ ಬಾಲ್ ಸ್ಕೋರ್ ಬರ್ತಿತ್ತು ಅಷ್ಟೇ ಆ್ಯಂಡ್ ಅದಕ್ಕೆ ಪ್ರತಿಯಾಗಿ ಚೇಜಿಂಗ್ ಸ್ಟಾರ್ಟ್ ಆಯಿತು ಪಾಕಿಸ್ತಾನದ್ದು ಇದಕ್ಕೆ ಪ್ರತಿಯಾಗಿ ಯಾವುದು ಪಾಕಿಸ್ತಾನದ ನೂರೈವತ್ತೊಂಬತ್ತಕ್ಕೆ ಪ್ರತಿಯಾಗಿ ಚೇಜಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ವಿಕೆಟ್ ಒಂದು ಸ್ವಲ್ಪ ಬೇಗ ಬಿತ್ತು ಅದಾದ್ಮೇಲೆ ಎರಡನೇ ವಿಕೆಟಿಗೆ ಐ ತಿಂಕ್ ಒಂದು ಹಂಡ್ರೆಡ್ ಪಾರ್ಟ್ನರ್ಶಿಪ್ ಬಂತು ಏನು ಚಂದ ಆಡಿದ್ರು ಮಾರ ನಮ್ಮ ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ಅಂದರೆ ಇಂಡಿಯನ್ ಮೂಲ ಅಂತ ಅಂದ್ಕೊಳ್ಳೆ ನಮಗೆ ನಮ್ಮ ಅಂತ ಬಂದುಬಿಡ್ತದೆ ಯು ಎಸ್ ಎ ಕ್ಯಾಪ್ಟನ್ನು ಪಟೇಲ್ ಸೂಪರಾಗಿ ಆಡಿದ್ರು ಐವತ್ತು ರನ್ ನೋಡಿದ್ರು ಅವ್ರಿಗೆ ಇನ್ನೊಬ್ರು ಗೋಸ್ ಅವರು ಒಳ್ಳೆ ಸಾಥ್ ಕೊಟ್ಟರು ಅವರಿಬ್ಬರು ಒಂದು ಸಡನ್ನಾಗಿ ಔಟ್ ಆದಾಗ ಎರಡು ಬಾಲಲ್ಲಿ ಎರಡು ವಿಕೆಟ್ ಬಿತ್ತು ಗು ಅಥವಾ ಎರಡು ಓವರಲ್ಲಿ ಎರಡು ವಿಕೆಟ್ ಬಿಟ್ಟು ಆ ಕ್ಷಣದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅನ್ಸ್ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಯಾಕಂತಂದರೆ ಆ್ಯರೋನ್ ಜಾನ್ಸ್ ಅವರು ಬಂದರು ಅವ್ರು ಲಾಸ್ಟ್ ಮ್ಯಾಚಲ್ಲಿ ನಲ್ವತ್ತು ಬಾಲ್ಗೆ ತೊಂಬತ್ನಾಲ್ಕು ರನ್ ಹೊಡೆದಿದ್ರು ಯು ಎಸ್ ಎಗೆ ಸು ವಿರುದ್ಧ ಆ ಮ್ಯಾಚ್ ಕೂಡ ಯು ಎಸ್ ಎ ವಿನ್ ಆಗಿತ್ತು ಒಳ್ಳೆ ಅಂತರದಲ್ಲಿ ಹದಿನೇಳು ಓವರಿಗೆ ಹೊಡೆದಾಕಿದ್ರು ನೂರ ತೊಂಬತ್ನಾಲ್ಕು ಹೊಡೆದಿದ್ರು ಅವ್ರು ಬಂದಾಗ್ಲೂ ಕೂಡ ಇನ್ನೊಂದು ಇದ್ದಂತಹ ನಿತೀಶ್ ಕುಮಾರ್ ಭಾರಿ ಸ್ಲೋ ಆಡ್ತಾಯಿದ್ರು ಒದ್ದಾಡ್ತಿದ್ರು ಮೂರು ಓವರಿಗೆ ಮೂವತ್ತು ರನ್ ಬೇಕು ಯು ಎಸ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣ ಆಯಿತು ಆವಾಗ ಫಿಫ್ಟಿ ಫಿಫ್ಟಿ ಇತ್ತು ಅಥವಾ ಸಿಕ್ಸ್ಟಿ ಫಾರ್ಟಿ ಇತ್ತು ಸಿಕ್ಸ್ಟಿ ಪರ್ಸೆಂಟ್ ಯು ಎಸ್ ವಿನ್ ಆಗ್ತದೆ ಮರ ವಿಕೆಟ್ ಉಂಟು ಮೂರೇ ವಿಕೆಟ್ ಹೋಗಿರೋದು ಸಹ ಏಳು ವಿಕೆಟ್ ಕೈಯಲ್ಲಿ ಉಂಟು ವಿನ್ ಆಗ್ತಿದೆ ಯು ಎಸ್ ಎ ಮೂರು ಓವರಿಗೆ ಮೂವತ್ತಿದ್ದದ್ದು ಒಂದು ಓವರಿಗೆ ಹದಿನೈದು ಆಯಿತು ಅಮೇಝಿಂಗ್ ಎರಡು ಓವರ್ ಸೂಪರಾಗಿ ಹಾಕಿದ್ರಪ್ಪ ಐ ಥಿಂಕ್ ಶಹಿನ್ ಶಾ ಒಂದು ಹಾಕಿದ್ದು ಹೌದು ಶಹಿನ್ ಶಾ ಒಂದು ಓವರ್ ಹಾಕಿದ್ದು ಆ್ಯಂಡ್ ಎಂತ ಸುಮಾರು ಆಮಿರಲ್ಲ ಮೊಹಮ್ಮದ್ ಆಮೀರ್ ಎಸ್ 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 ಮೊಹಮ್ಮದ್ ಆಮೀರ್ ಒಂದು ಓವರ್ ಸೂಪರ್ ಸೂಪರಾಗಿ ಕಂಟ್ರೋಲ್ ಮಾಡಿದ ಅವರಿಬ್ರು ಸೇರಿಕೊಂಡು ಒಂದು ಓವರಿಗೆ ಹದಿನೈದು ರನ್ ಬೇಕಿದ್ದಂತಹ ಪರಿಸ್ಥಿತಿ ಆಗ ಪಾಕಿಸ್ತಾನ ವಿನ್ ಅಂತ ಎಲ್ಲರೂ ಅಂದ್ಕೊಳೋದು ಒಂದು ಓವರ್ಗೆ ಹದಿನೈದು ಇದ್ದದ್ದು ಮೂರು ಬಾಲಿಗೆ ಆದಾಗ ಎಸ್ ಪಾಕಿಸ್ತಾನ ವಿನ್ ಒಳ್ಳೆ ಟಫ್ ಫೈಟ್ ಕೊಟ್ಟರು ಯು ಎಸ್ ಎ ಪಾಪ ಮ್ಯಾರೇ ಅಂತ ಅನಿಸಿತ್ತು ಮೂರು ಓವರಿಗೆ ಹನ್ನೆರಡು ಇದ್ದದ್ದು ನೆಕ್ಸ್ಟ್ ಮೂರು ಬಾಲಲ್ಲಿ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಬಂತು ಒನ್ ಬಂತು ಲಾಸ್ಟ್ ಒಂದು ಬಾಲಿಗೆ ಐದು ರನ್ನು ಬೇಕು ಅಂತಿದ್ದಾಗ ಅಲ್ಲಿ ಆಜಮ್ ಅವರು ಲಾಂಗ್ ಆಫ್ ಫೀಲ್ಡರ್ನೂ ಒಳಗಡೆ ತೊಗೊಂಬಂದರು ಅಂದರೆ ಲಾಂಗ್ ಆಫಲ್ಲಿ ಫೀಲ್ಡರ್ ಇಲ್ಲ ಅದಕ್ಕೆ ಕರೆಕ್ಟಾಗಿ ಬಾಲ್ ಹಾಕಬೇಕು ಹ್ಯಾರಿಸ್ ಹ್ಯಾರಿಸ್ ಎಂತ ಹಾಕಿದ್ರು ಅಂತಂದರೆ ಅವ್ರು ಯಾರಕ್ಕೆ ಹಾಕ್ಲಿಕ್ಕೆ ಹೋಗಿ ಅದು ಫುಲ್ ಟಾಸ್ ಆಯಿತು ನಿತೀಶ್ ಕುಮಾರ್ ಅವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಆ ತಲೆ ಮೇಲೆ ಹೊಡೆದ್ರು ಲಾಂಗ್ ಆಫಿಗೆ ಫೋರ್ ಆಯ್ತು ಬಾಬರಾಮ ಎಷ್ಟು ಎಷ್ಟು ಕೆಟ್ಟ ಸಿಟ್ಟು ಬಂದು ಸರಿ ಬೈದಾಕಿದ್ದಾರೆ ಅದು ಕ್ಲಿಯರ್ಲಿ ವಿಸಿಬಲ್ ಅದು ವಿಡಿಯೋದಲ್ಲೆಲ್ಲ ಕಾಣ್ತಾ ಇದೆ ಮ್ಯಾಚ್ ಟೈ ನೂರ ಐವತ್ತೊಂಬತ್ತು ಎರಡು ತಂಡಸ ನೂರ ಐವತ್ತೊಂಬತ್ತರನ್ನು ಹೊಡೆದಿರೋದು ಮತ್ತೆ ಸೂಪರ್ ಓವರ್ ಸ್ಟಾರ್ಟ್ ಆಯಿತು ಸೂಪರ್ ಓವರ್ ಒಂದು ದೊಡ್ಡ ಹಿಸ್ಟ್ರಿ ಆ ಸೂಪರ್ ಓವರಲ್ಲಿ ಪಾಕಿಸ್ತಾನ ಪೂರ್ತಿ ಒದ್ದೆ ಆಗಿಯೇ ಬಂದವರ ಥರ ಕಾಣ್ತಿತ್ತು ನಂಬರ್ ಒನ್ ನಂಬರ್ ಟು ಎರಡು ಕೂಡ ಮಾಡಿಯೇ ಅವರು ಗ್ರೌಂಡಿಗೆ ಇಳ್ದವ್ರ ಥರ ಕಾಣ್ತಿದ್ರು ಮೊಹಮ್ಮದ್ ಆಮೀರು ಎಷ್ಟು ವೈಡ್ ಆ ಓವರ್ ತ್ರೂ ಎಂಥ ನಾನ್ಸೆನ್ಸ್ ಫೀಲ್ಡಿಂಗು ಜಸ್ಟ್ ಹಾರಿಬಲ್ ಮಾರ್ರೆ ಆ್ಯರನ್ ಜಾನ್ಸ್ ಕೂಡ ಇದ್ದರು ಆ್ಯಂಡ್ ಇನ್ನೊಂದು ಹೆಣ್ಣಿಂದ ಯಾರಿದ್ದು ಅಂತ ನೆನಪೋಯ್ತು ಹೋಯಿತು ಇಬ್ಬರು ಸೇರಿಕೊಂಡು ಹದಿನೆಂಟು ರನ್ ಕಲೆ ಹಾಕಿದರು ಏಳು ವೈಡ್ ಬಂತಂತ ಕಾಣ್ತಿದೆ ಆ ಓವರಲ್ಲಿ ಅಂದರೆ ವೈಡ್ ಬೈ ವೈಡ್ಗೆ ಓಡಿದ್ದು ಇದೆಲ್ಲ ಸೇರಿ ಏಳು ಎಕ್ಸ್ಟ್ರಾ ರನ್ ಮೊಹಮ್ಮದ್ ಆಮೀರ್ ಅವರು ಈ ಪಿ ಎಸ್ ಎಲ್ ಅಲ್ಲಿ ಆಗುವಾಗ ಬಾಬರ್ ಆಮಸ್ ಬಾಬರ್ ಬಾಬರ್ ಎಂತ ಕೆಲವೊಂದು ಬಾಬರ್ ಅಜಮ್ ಹಾಂ ಬಾಬರ್ ಅಜಮ್ ಬಗ್ಗೆ ಬಾಯ್ಗೆ ಬಂದಾಗೆ ಮಾತಾಡ್ತಿದ್ರು ಕಾಮೆಂಟ್ರಿ ಸೆಕ್ಷನಲ್ಲಿ ಕೂತ್ಕೊಂಡು ಅದರಲ್ಲೆಲ್ಲ ಕೂತ್ಕೊಂಡು ಕೊನೆಗೆ ಈಗ ಅಷ್ಟು ಮಾತಾಡುವವರಿಗೆ ತಂಡದಲ್ಲಿ ಸ್ಥಾನ ವಾಪಸ್ ಸಿಕ್ಕಾಗ ಅವರು ಸೂಪರ್ ಓವರಲ್ಲಿ ಹಾಕಿದಂಥ ಬೌಲಿಂಗ್ ನೋಡಿ ನನಗೆ ಅಂದ್ರೆ ಮಾತಾಡುವವರು ಫಸ್ಟ್ ಆಫ್ ಆಲ್ ಸೂಪರಾಗಿ ಆಡಬೇಕು ಅಂದರೆ ಎಕ್ಸ್ ಕ್ರಿಕೆಟರ್ಸ್ ಅಥವಾ ಕ್ರಿಕೆಟರ್ಸ್ ಒಡೆಯವರು ಭಯಂಕರ ಭಯಂಕರ ಮಾತಾಡಿದ್ರೆ ಅವರ ಅವಕಾಶ ಸಿಕ್ಕಾಗ ಅದನ್ನು ಯುಟಿಲೈಸ್ ಮಾಡಿಕೊಳ್ಬೇಕು ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿತ್ತು ಹಾರಿಬಲಾಗಿ ಬೌಲ್ ಹಾಕಿದ್ರು ಮಾತ್ರ ಸೂಪರ್ ಓವರ್ ಮಾತ್ರ ಜಸ್ಟ್ ಹಾರಿಬಲ್ ಲೈನ್ ಲೆಂತ್ ಎಲ್ಲ ಮಿಸ್ ಆಗ್ತಿತ್ತು ನಾನ್ ಸ್ಟಾಪ್ ವೈಡ್ ಆ್ಯಂಡ್ ಪಾಕಿಸ್ತಾನ ಫೀಲ್ಡಿಂಗ್ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಪದಗಳೇ ಇಲ್ಲ ಬಿಡಿ ವರ್ಸ್ಟ್ ವರ್ಷ್ ಫೀಲ್ಡಿಂಗಲ್ಲಿ ಅವರಿಗೆ ಪ್ರಶಸ್ತಿ ಕೊಡ್ಬೋದು ಅವರ ಹತ್ತಿರ ಯಾರು ಕೂಡ ಅಂತ ಫೀಲ್ಡಿಂಗ್ ಅಪ್ಪ ಸೀರಿಯಸ್ಲಿ ಕೀಪಿಂಗ್ ವರ್ಷ ಎಲ್ಲ ಸಹ ವರ್ಸ್ಟ್ ಇತ್ತು ಒಂದು ಓವರಿಗೆ ಹದಿನೆಂಟು ರನ್ನು ಚಚ್ಚಿದ್ರು ಯು ಎಸ್ ಎ ಇದರಲ್ಲಿ ಸೂಪರ್ ಓವರಲ್ಲಿ ಆ್ಯಂಡ್ ಅದಕ್ಕೆ ಪ್ರತಿಯಾಗಿ ಇವರು ಪಾಕಿಸ್ತಾನ ಹೊಡೀಲಿಕ್ಕಾದದ್ದು ಕೇವಲ ಹದಿಮೂರು ರನ್ ಕೇವಲ ಹದಿಮೂರು ರನ್ ಹೊಡೀಲಿಕ್ಕಾದದ್ದು ಆ್ಯಂಡ್ ಈ ಆ್ಯಂಡ್ ನೇತ್ರವಲ್ಕರ್ ಅಗೇನು ಸೂಪರ್ ಓವರ್ ಹಾಕಿದ್ದು ನಮ್ಮ ಭಾರತದ ಭಾರತ ಮೂಲದ ಅಂತ ಹೇಳುವ ನಮ್ಮ ಭಾರತ ಮೂಲದ ನೇತ್ರವಲ್ಕರ್ ಅವರು ಸೂಪರ್ ಓವರ್ ಹಾಕಿದ್ದು ಭಯಂಕರ ಕಂಟ್ರೋಲ್ ಮಾಡಿ ಹಾಕಿದ್ರಪ್ಪ ಸೂಪರಾಗಿ ಬಾಲ್ ಹಾಕಿದ್ದು ಭಾರಿ ಆಯ್ತು ನನಗೆ ಎಂಥ ಜರ್ನಿ ಆ್ಯಂಡ್ ಇದಕ್ಕಿಂತ ದೊಡ್ಡ ಅಪ್ಸೆಟ್ ಎಂಥರ ಇರ್ತದಮ್ಮ ಮಾರ್ರೆ ದೇವರೇ ಇನ್ನು ಭಾರತವನ್ನೆಲ್ಲ ಬೀಟ್ ಮಾಡೋದು ಬೇಡ ಯು ಎಸ್ ಎ ಆ್ಯಂಡ್ ಯು ಎಸ್ ಎ ತಂಡದಲ್ಲಿ ಒಂದು ಇಬ್ಬರು ಮಾತ್ರ ಮೂಲ ಯು ಎಸ್ ಎವರ ಅಂತ ಮತ್ತೆಲ್ಲರೂ ಕೂಡ ಭಾರತ ಮತ್ತು ಪಾಕಿಸ್ತಾನದವರೇ ಇರೋದು ಭಾರತ ಮತ್ತು ಪಾಕಿಸ್ತಾನದ ಮೂಲದವರೇ ಇರೋದು ಬಟ್ ಇನ್ನು ಯು ಎಸ್ ಯು ಎಸ್ ಎ ತಂಡ ಈಗ ಪಾಕಿಸ್ತಾನವನ್ನು ಈಗ ಸೂಪರ್ ಓವರಲ್ಲಿ ಬೀಟ್ ಮಾಡಿದ್ರಲ್ಲ ಅದು ಸಹ ಒಂದು ಓವರಿಗೆ ಹದಿನೈದು ರನ್ ಬೇಕು ಅಂತ ಇದ್ದಂತಹ ಕ್ಷಣದಲ್ಲಿ ಆ ಹದಿನಾಲ್ಕು ರನ್ ಹೊಡೆದು ಮ್ಯಾಚನ್ನು ಟೈ ಮಾಡಿ ಸೂಪರ್ ಓವರಿಗೆ ಬಂದು ಸೂಪರ್ ಓವರ್ಲಿ ಹದಿನೆಂಟು ರನ್ ಚಚ್ಚಿ ಅದನ್ನು ಡಿಫೆಂಡ್ ಮಾಡಿದಂಥ ರೀತಿ ಎಷ್ಟು ಒಂದು ಒಂದು ಖುಷಿ ಅನ್ನಿಸಿತ್ತು ಅಂತಂದರೆ ಆ ಒಂದು ಎಫರ್ಟಿಗೆ ಇದು ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಮರೆಯಲಾಗದ ಘಟನೆ ಆಗ್ತದೆ ಇದನ್ನು ಯಾರು ಕೂಡ ಮರೆಯೋದಿಲ್ಲ ಅದು ಸಹ ಲೈವಾಗಿ ನೋಡಿದವರಂತೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅಸೋಸಿಯೇಟ್ ನೇಷನ್ ಒಂದು ಮ್ಯಾಚು ಈ ಥರ ವಿನ್ ಆಗೋದು ಅಂತಂದರೆ ದೊಡ್ಡ ವಿಷಯ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ಸಾಯಿಲಿ ಮಾರ್ ನೆಟ್ವರ್ಕ್ ಇರೋದೇ ಪರವಾಗಿಲ್ಲ ಹೊರಗಡೆ ಹೋಗಿ ಆದರೂ ಲೈಟ್ ಗೀಟ್ ಎಂಥದೇ ಇರಲಿ ಕಾರಲ್ಲಿ ಕುತ್ಕೊಂಡಾದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಈಗ ವೀಡಿಯೋ ಸ್ಟಾಪ್ ಆದ ಕೂಡಲೇ ಮತ್ತೆ ಇದಕ್ಕೆ ಲೋಗೋ ಗೀಗೋ ಮ್ಯೂಸಿಕ್ ಎಂತ ಇಲ್ಲ ವೀಡಿಯೋ ಸ್ಟಾಪ್ ಮಾಡ್ತೇನೆ ಮೊಬೈಲ್ ಡೇಟಾದಲ್ಲಿ ಅಪ್ಲೋಡ್ ಮಾಡ್ತೇನೆ ಈ ಈ ವಿಡಿಯೋ ಅಪ್ಲೋಡ್ ಆಗಲೇಬೇಕು ನೀವೆಲ್ಲರೂ ಕೂಡ ನೋಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಕಂಗ್ರ್ಯಾಚುಲೇಷನ್ಸ್ ಯು ಎಸ್ ಎ ಪಾಕಿಸ್ತಾನ ಆಲ್ಮೋಸ್ಟ್ ನಾಕ್ ಡೌಟ್ ಅಂತ ಅನಿಸ್ತಾ ಉಂಟು ನನಗೆ ಫಸ್ಟ್ ಮ್ಯಾಚ್ ಈ ಒಂದು ಸೋತು ಈಗ ನೋಡಿ ಯು ಎಸ್ ಎ ಕ್ಯಾನಡಾ ಮೇಲೆ ವಿನ್ ಆಗಿದೆ ಇದರ ಮೇಲೆ ವಿನ್ ಆಗಿದೆ ಪಾಕಿಸ್ತಾನದ ಮೇಲೆ ಇನ್ನೊಂದು ಮ್ಯಾಚ್ ಈಗ ಭಾರತದ ಮೇಲೆ ಉಂಟು ಭಾರತದ ಮೇಲೆ ಭಾರತ ವಿನ್ ಆಗ್ತಿದೆ ಫಾರ್ ಶೋರ್ ಅಂತ ನಂಗೆ ಅನ್ನಿಸ್ತಾ ಉಂಟು ಆ್ಯಂಡ್ ಇನ್ನೊಂದು ಯಾವುದೋ ಒಂದು ತಂಡ ಉಂಟಲ್ಲ ಅದರ ಮೇಲೆ ಸಹ ವಿನ್ ಆದರೆ ಐ ತಿಂಕ್ ಐರ್ಲ್ಯಾಂಡ್ ಐರ್ಲ್ಯಾಂಡ್ ಮೇಲೆ ಎಲ್ಲೆರೋ ಯು ಎಸ್ ಎ ವಿನ್ ಆದರೆ ಸೂಪರ್ ಸಿಕ್ಸಿಗೆ ಭಾರತದ ಜೊತೆ ಯು ಎಸ್ ಎ ಬರ್ತದೆ ಪಾಕಿಸ್ತಾನ ಅಲ್ಲ ಎಲ್ಲರೂ ಸಹ ಹಾಗೆ ಅಂದ್ಕೊಂಡದಲ್ಲ ಸೂಪರ್ ಸಿಕ್ಸ್ಗೆ ಭಾರತ ಮತ್ತು ಪಾಕಿಸ್ತಾನ ಈ ಗ್ರೂಪಲ್ಲಿ ಬರೋದು ಅಂತ ಬಟ್ ಹಾಗೆ ಆಗ್ತಾ ಇಲ್ಲ ಅಂತ ಕಾಣ್ತದೆ ನನ್ನ ಪ್ರಕಾರ ಯು ಎಸ್ ಎ ಬರ್ತದೆ ಅಂತ ಆ್ಯಂಡ್ ಯು ಎಸ್ ಎ ಡಿಸರ್ವ್ಸ್ ಇಟ್ ಇಷ್ಟು ಚಂದ ಕ್ರಿಕೆಟ್ ಆಡ್ತಿರೋಂಥ ತಂಡ ದಯವಿಟ್ಟು ಬರಲಿ ಸೂಪರ್ ಸಿಕ್ಸಿಗೆ ಬರಲಿ ಸೂಪರ್ ಸಿಕ್ಸಲ್ಲಿ ಇನ್ನೂ ಕೆಲವೊಂದು ಘಟಾನುಘಟಿ ತಂಡಗಳಿಗೆ ತಲೆನೋವು ಕೊಡಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ ಅಷ್ಟು ಆಯಿತು ಯಾರೆಲ್ಲ ಲೈವ್ ನೋಡಿದ್ದೀರಿ ಹೈಲೈಟ್ಸ್ ಅಲ್ಲ ಲೈವ್ ನೋಡಿದವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಲೈವ್ ನೋಡಿದೆ ಬ್ರೋ ಅಂತ ಹೈಲೈಟ್ಸ್ ನೋಡಿದವರು ಹೈಲೈಟ್ಸ್ ನೋಡಿದ್ದೇನೆ ಅಂತ ತಿಳಿಸಿ ಹೈಲೈಟ್ಸ್ ಕೂಡ ನೋಡಿದೆ ಬರೀ ರಿವ್ಯೂ ಮಾತ್ರ ನೋಡಿದೆ ಅಯ್ಯೋ ರಿವ್ಯೂ ನೋಡಿದ ಮೇಲೆ ನನಗೆ ಈಗ ಹೈಲೈಟ್ ನೋಡಬೇಕಂತ ಅನಿಸ್ತಾ ಉಂಟು ಅಂತ ಅನ್ನೋರು ಆ ಥರ ಕಮೆಂಟ್ ಆಗಿ ಒಟ್ಟಿನಲ್ಲಿ ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿತ್ತು ಅಂತ ಅಂದ್ಕೊಳ್ತೇನೆ ಸರಿ ಹಾಗಾದರೆ ಬರುವ ನಮಸ್ಕಾರ